Hello guys, welcome to my channel. This is ASHOK SHIVA REDDY. ಇವತ್ತು ವಿಡಿಯೋ ಏನಂದ್ರೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿರ್ತೀನಿ, ನಾನು ಸ್ವಲ್ಪ ಜನ ನೋಡಿರ್ಬೋದು, ಒಂದು ಸೋಲೋ ರೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೆ ಅಂತ. ಈ ರೈಡ್ ಗೋವಾಗೆ ಸೋಲೋ ಆಗಿ ಇಲ್ಲಿಂದ ಅರೌಂಡ್ 600 kilometers ಬರುತ್ತೆ. ಈ ಸೀರೀಸ್ ಎಲ್ಲ ನಾನು ಡೇ ಒನ್ ಡೇ ಟೂ ಅಂತ ಹಾಕ್ಬಿಡ್ತೀನಿ. ಇವತ್ತು ಸ್ಟಾರ್ಟ್ ಮಾಡಿಬಿಟ್ಟು ಡೇ ಒನ್ನಿಂದ ಐ ಥಿಂಕ್ 4 days ರಾತ್ರಿನೇ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಲಗೇಜ್ ಎಲ್ಲ ಇನ್ನೇನಿಲ್ಲ, ಇಲ್ಲಿಂದ ಹೊರಡೋದು ಅಷ್ಟೇ. ಅರೌಂಡ್ ಇವಾಗ ಟೈಮು 5 o'clock ಆಗಿದೆ ಮಾರ್ನಿಂಗು. ಬಿಡೋಣ, ಇವಾಗ ಲೇಟ್ ಮಾಡೋದು ಬಿಡ. ಜೈ ಶ್ರೀರಾಮ್. ನನ್ನ ಮನೆಯಿಂದ ಸ್ಟಾರ್ಟ್ ಆಗ್ತಾ ಇದ್ದೀನಿ, ಆವಾಗಲೇ ಮಳೆ ಸ್ಟಾರ್ಟ್ ಆಯಿತು. ದೇವ್ರ ಒಳ್ಳೇದು ಮಾಡಲಿ, ಸ್ಟಾರ್ಟ್ ಆಗಿಬಿಟ್ಟಿದ್ದೀವಿ. ಹೊಡ್ತಾ ಇರೋದಷ್ಟೇನು, ಏನು ಬಂದರೂ ನಿಲ್ಲೋದಿಲ್ಲೇನು. ಆರಾಮಾಗಿ ಮಳೆರಾಯ ವೆಲ್ಕಮ್ ಮಾಡ್ತಾವನೆ. ನೋ ಟೆನ್ಷನ್, ನೋಡೋಣ. ಮುಂದೆ ಎಲ್ಲಾದರೂ ಜಾಸ್ತಿ ಆಯಿತು ಅಂದರೆ ರೈನಿಂಗ್ ಸೆಟ್ ಹಾಕ್ಕೊಂಬಿಟ್ರೆ ಆರಾಮ ಹೋಗ್ತಾ ಇರ್ಬೋದಷ್ಟೇ, ಇನ್ನೇನು ಟೆನ್ಷನ್ ಇಲ್ಲ. ಟಿನ್ ಫ್ಯಾಕ್ಟ್ರಿ ಬಂದಿದ್ದೀವಿ, ಏನಿಲ್ಲ, ಇವಾಗ ಒಂದು ಫ್ಯೂಲ್ ಸ್ಟಾಪ್ ಕೊಡೋಣ. ಫ್ಯೂಲ್ ಸ್ಟಾಪ್ ಕೊಟ್ಟಾದಮೇಲೆ ಎಲ್ಲಿ ನಿಲ್ಲಿಸೋದಿಲ್ಲ, ಆರಾಮಾಗಿ ಹೈವೇ ಗಂಟ ಹೊಡಿತಾ ಇರೋದಷ್ಟೇ. ಬಟ್ ನೆನಪಲ್ಲಿ ಇಟ್ಕೊಳ್ಳಿ ಒಂದು, ನಾನೊಬ್ಬನೇ ಎಲ್ಲ ಗೋವಾ ಹೋಗ್ತಾ ಇರೋದು, ನೀವು ಬರ್ತಾ ಇದ್ದೀರಾ ಖಂಡಿತ. ನಿಮಗೆಲ್ಲ ನಾನೇನು ನೋಡ್ತೀನಿ ಎಲ್ಲನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಖಂಡಿತ. ನೋಡಿ ಎಂಜಾಯ್ ಮಾಡಿ, ಎಲ್ಲ ವಿಡಿಯೋನ ನೋಡ್ತಾಯಿದ್ರೆ ಪರವಾಗಿಲ್ಲ. ಬಟ್ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಇಂಥ ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫುಲ್ ಮಾಡಿ, ಫುಲ್ ಮಾಡಿ ಅಂತ. ಟೂ 200 ಕರೆಕ್ಟಾಗಿ ಮಾಡಿಬಿಡಿ ಅದನ್ನು. ಓಕೆ ಡನ್, ಥ್ಯಾಂಕ್ ಯು. ಜೈ ಶ್ರೀರಾಮ್. ಫುಲ್ ಆಗಿದೆ ಪೆಟ್ರೋಲು. ಇಲ್ಲಿಂದ ಟಿನ್ ಫ್ಯಾಕ್ಟ್ರಿಯಿಂದ ಹೆಬ್ಬಾಳ, ಹೆಬ್ಬಾಳ ಗುರುಗುಂಟೆ ಪಾಳ್ಯ ತುಮಕೂರು ರೋಡ್ ಹೋಗ್ತಾ ಇರೋದಷ್ಟೇ. ಇನ್ನು ಗುರುಗುಂಟೆ ಪಾಳ್ಯ ಬಂದ್ವಿ, ಗುರುಗುಂಟೆ ಪಾಳ್ಯ ದಾಟಿಬಿಟ್ರೆ ಆಲ್ಮೋಸ್ಟ್ ಇನ್ನು ಹೈವೇ ದಾಟ್ದಂಗೆ, ಸಾರಿ ಸಿಟಿ ಪಾಸ್ ಆದಂಗೆ. ಗುರುಗುಂಟೆ ಪಾಳ್ಯ ಬ್ರಿಡ್ಜ್ ಹತ್ಬಿಟ್ಟಿದ್ದೀವಿ, ಆರಾಮಾಗಿ ಹೋಗ್ತಾ ಇರೋದಷ್ಟೇ. ಇನ್ನು ಏನಿಲ್ಲ, ಈ ಟ್ರಿಪ್ ಇವಾಗ ನಾನು ಸೋಲೋ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ ಗೋವಾ. ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ನನಗೆ. ಆ್ಯಕ್ಚುಲಿ ಈ ಸೋಲೋ ರೈಡ್ ಮಾಡೋದಂದರೆ ತುಂಬ ಇಷ್ಟ. ಸಿಂಗಲಾಗಿ ಹೋದರೆ ಆ ನೇಚರ್ನ ಎಂಜಾಯ್ ಮಾಡ್ಬೋದು. ಇನ್ನು ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಕೂಲಾಗಿದೆ. ರೈಡಿಂಗ್ ಜಾಕೆಟ್ ಹಾಕಿದ್ರೂ ಫುಲ್ ಸೆಕೆ ಬರ್ತಾಯಿತ್ತು ಬೆಳಗ್ಗೆ, ಮನೆ ಬಿಡಬೇಕಾದ್ರೆ ಫುಲ್ ಸೆಕೆ. ಇವಾಗ ನೋಡಿದ್ರೆ ಫುಲ್ ಕೂಲಾಗಿದೆ ವೆದರು, ಚಳಿ ಆಗ್ತಾಯಿದೆ ಆ್ಯಕ್ಚುಲಿ.
ಬ್ರೇಕ್ಫಾಸ್ಟ್ಗೆ ಹಾಕಿದ್ವಿ ಸೈಡಿಗೆ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಹೊರಡೋಣ. ಬ್ರೇಕ್ಫಾಸ್ಟ್ ಮುಗೀತು, ಮುಗಿಸ್ಕೊಂಡು ಸ್ಟಾರ್ಟ್ ಆಗಿದ್ದೀನಿ. ಇನ್ನೊಂದು ಗೋವಾ ಅಂದರೆ ನಮಗೆ ಮೈಂಡಲ್ಲಿ ಬರೋದು ಬೀಚು, ಒಳ್ಳೆ ನೇಚರ್ ಇದೆ. ಆ್ಯಕ್ಚುಲಿ ನಾವು ಜಾಸ್ತಿ ಕಮ್ಮಿ ನೋಡಿರ್ತೀವಿ, ಗೋವಾ ಹೋದರೆ ಬರೀ ಬೀಚೇ ಜಾಸ್ತಿ ಹೈಲೈಟ್ ಆಗುತ್ತೆ, ಹೈಲೈಟ್ ಮಾಡ್ತಾರೆ ಕೂಡ. ಬಟ್ ಈ ಸಲ ನಾನು ಬೀಚನ್ನು ತೋರಿಸ್ತೀನಿ, ಬಟ್ ಬೀಚಿಗಿಂತ ಜಾಸ್ತಿ ಬೇರೆ ಪ್ಲೇಸ್ಗಳು ನೋಡಬೇಕು ಅಂತಿದ್ದೀನಿ. ಫಾಲ್ಸ್ ಅಂತೆ, ವಾಟರ್ ಫಾಲ್ಸ್ ಜಾಸ್ತಿ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಒಂದೊಂದು ಕಡೆ ಟ್ರೈ ಮಾಡ್ತೀನಿ. ದೂಧ್ ಸಾಗರ್ ಅಂತ ಫೇಮಸ್ಸು ವಾಟರ್ ಫಾಲ್ಸ್ ಇದೆ, ಟ್ರೈ ಮಾಡ್ತೀನಿ. 90% ಹೋಗಲೇಬೇಕು ಅದಕ್ಕೆ, ಸಖತ್ತಾಗಿದೆ ವಾಟರ್ ಫಾಲ್ಸು. ಗಾಡ್ ಸೆಕ್ಷನ್ ನೇಚರು ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಮಾಡ್ಬೋದು. ನಾನು ಒಬ್ಬನೇ ಅಲ್ಲ, ನಿಮಗೆ ತೋರಿಸ್ತೀನಿ, ಖಂಡಿತ ಮಿಸ್ ಮಾಡಿದೆ ನೋಡ್ಬಿಡಿ. ಫ್ಯೂಯಲ್ ರಿಸರ್ವ್ ಬಿದ್ದಿದೆ, ಟ್ಯಾಂಕ್ ನಂಬರ್ 2. ಜೈ ಶ್ರೀರಾಮ್. ಎರಡನೇ ಫ್ಯೂಲ್ ಸ್ಟಾಪ್ ಕಂಪ್ಲೀಟ್ ಆಯಿತು. 1100 ರುಪೀಸು ಪೆಟ್ರೋಲು ಫಿಲ್ ಆಗಿದೆ, ಬೆಳಗ್ಗೆ 1200 ಫಿಲ್ ಆಗಿತ್ತು. ಅರೌಂಡ್ 400 ಕಿಲೋಮೀಟರ್ಸ್ ಬಂದಿದೆ ಲಾಸ್ಟ್ ಟ್ಯಾಂಕು. ನಮ್ಮ ಬೈಕ್ನ ಗೋವಾದಲ್ಲಿ ರೈಡ್ ಮಾಡಿದ್ರೆ ಆ ಮಜಾನೇ ಬೇರೆ. ಮಾತಲ್ಲಿ ಈ ಕ್ಲೈಮೇಟ್ ನೋಡಿ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಒಳ್ಳೆ ಸಾಂಗು ಹಾಡೋಣ ಅಂತ ಇದ್ದೀನಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕಿವಿ ಮುಚ್ಕೊಳ್ಳಿ. ಮಳೆ ಬರುವಾಗಿದೆ, ಮನಸ್ಸೀಗ ಹಾಡಿದೆ, ಹೃದಯದಲ್ಲೂ ಹೋಯ್ತು, ಹಾಳಾಗಿ ಹೋಯ್ತು.
ಲಾಸ್ಟ್ ಟೈಮು ನಾನು 4 ವರ್ಷದ ಹಿಂದೆ ಹೋಗಿ ಬಂದಾಗ ನಮ್ಮ ಗಾಡಿನ ಬೇರೆ ಸ್ಟೇಟ್ಗೆ ತಗೊಂಬಂದು ಇಲ್ಲಿ ಓಡಿಸ್ತಾ ಇದ್ದೀವಿ ಅಂದರೆ, ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ಬರೋ ಮಜ್ಜಾನೇ ಬೇರೆ. ನಮ್ಮ ಏನು ಗುರು, ಇದು ಬ್ರಿಡ್ಜ್ ಮೇಲೆ ಕೆಳಗಡೆ ಸಾಕತ್ತಾಗಿ ಕಾಣಿಸ್ತಾ ಇದೆಯಪ್ಪ. ಅದನ್ನು ನೋಡು ಗುರು, ಅಲ್ಲಿ ಶಿಪ್ಪುಗಳು ಶಿಪ್ಪೆಲ್ಲ ಇದೆ. ಸಖತ್ತಾಗಿದೆಯಪ್ಪ. ಅಣ್ಣ ಒಂಚೂರು ನಿಧಾನಕ್ಕೆ ಹೋಗೋಣ. ತಮಿಳ್ನಾಡು ಹೋದರೆ ದೇವಸ್ಥಾನಗಳು ಹೆಂಗೆ ಫೇಮಸ್ಸು, ನಾವು ಗೋವಾಗೆ ಬಂದರೆ ಚರ್ಚುಗಳು ಹೆಂಗೆ ಫೇಮಸ್. ನನಗೆ ಇವಾಗ ಇದು 6ನೇ ಚರ್ಚು ಸಿಗ್ತಾ ಇರೋದು, ಬಟ್ ಎಲ್ಲಿ ಮೇ ಬಿ ಅವಾಗ ಸ್ಟಾರ್ಟ್ ಮಾಡಿರಲಿಲ್ಲ, ಆಫ್ ಮಾಡಿದ್ದೆ. ಬಟ್ ಇದು 6ನೇ ಚರ್ಚು, ಸಖತ್ತಾಗಿ ಕಟ್ಟಿದ್ದಾರೆ. ಡಿಸೈನ್ ನೋಡಿರಿ, ತಾಜ್ಮಹಲ್ ಕಂತ ಕಾಣಿಸ್ತಾ ಇದೆ. ಪಣಜಿ ಇದೆ, ಇದು ಪಣಜಿ. ನಾವು ಪಣಜಿಗೆ ಬಂದುಬಿಟ್ಟಿದ್ದೀವಿ. ಇಲ್ಲಿಂದ ರೂಮು, ಯಾವುದೋ ಒಂದು ರೂಮ್ ನೋಡಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬೇಕು. ರೂಮ್ ಚೆಕ್ ಮಾಡಿಬಿಟ್ಟು ನನಗೆ ಕಂಫರ್ಟಬಲು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದೇ ತಗೊಂಬಿಡ್ತೀನಿ. ಹೋಗಿ ನೋಡೋಣ. ಮತ್ತೆ ಹಂಗಿರುತ್ತೆ ನಮ್ಮ